ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮ್ಮ ಹೆಸರು ನಾಗರಾಜ್ ಕರ್ಗಪ್ಪ ಅಂತ. ಏನ್ ಬೆಳೆ ಹಾಕಿದ್ರಿ ಇದು? ನಾವು ಇದು ಕ್ಯಾಪ್ಸಿಕಮ್ ಹಾಕಿದ್ದೀರಿ. ರೇಟ್ ಇದೆಯಾ ಈಗ? ರೇಟ್ ಡೌನ್ ಆಗಿದೆ, ಕೆಜಿ 10 ರೂಪಾಯಿ ಇದೆ. ನಾವು ಇದ್ರಿಗೆ ತುಂಬಾ ಬಂಡವಾಳ ಹಾಕಿದ್ದೀರಿ ನೋಡ್ರಿ. ಎಲ್ಲ ನೆಟ್ ಹೌಸ್ ಆಂಗಲ್ ಅಲ್ಲಿ ಮಾಡ್ತಾರೆ. ನಾವು ಕಡ್ಡಿಗಳಲ್ಲಿ ನಾವು ಏನೊಂದು ನೆಟ್ ಹೌಸ್ ಇದು ಏನ್ಗೋಸ್ಕರ ಹಾಕ್ತಾರೆ ಈ ತರ? ಈ ನೆಟ್ ಹೌಸ್ ಓಪನ್ ಫೀಲ್ಡ್ ಅಲ್ಲಿ ಒಂದೊಂದು 4-5 ತಿಂಗಳು ಇರುತ್ತೆ. ನೆಟ್ ಹೌಸ್ ಹಾಕಿದ್ರೆ ಕಮ್ಮಿ ಕನಿಷ್ಠ ಏನಂದ್ರೆ 8-9 ತಿಂಗಳವರೆಗೂ ನಾವು ಫಸಲು ತಗೊಂಬೋದು. ಅದಾದ ನಂತರ ಅಂದ್ರೆ ಖರ್ಚು ಜಾಸ್ತಿ. ಕಮ್ಮಿ ಅಂದ್ರೆ ನಾವು ಒಂದು ಎಕರೆಗೆ ಒಂದು 4-5 ಲಕ್ಷ ಖರ್ಚು ಮಾಡಿದಿರಿ. ಇವತ್ತಿನ ದಿವಸ ನಮ್ಗೆ ರೇಟ್ ಇಲ್ಲ. ಇವತ್ತೇ ನಾವು ಹೈದರಾಬಾದ್ ಮೆಡ್ರಾಸ್ ಎಲ್ಲೇ ಹಾಕಿದ್ರು ಕೆಜಿ 10-15 ರೂಪಾಯಿ ಐತೆ. ಎಷ್ಟು ತಿಂಗಳಿಗೆ ಒಂದ್ಸರಿ ಬೆಳೆ ಆಗುತ್ತಿದ್ದು? ಎಷ್ಟು ವರ್ಷಕ್ಕೆ ಒಂದ್ಸರಿ? ಇದು ಮಾಮೂಲಿ ಒಂದು 2 ತಿಂಗಳಿಗೆ ನಾವು ಫಸಲು ಬರುತ್ತೆ. ಇನ್ನು ಚೆನ್ನಾಗಿ ಕಾಪಾಡ್ಕೊಂಡು ಈ ತರ ನೆಟ್ ಹೌಸ್ ಒಳಗಡೆ ಗಾಳಿ ಗಿಳಿ ಬಿಡ್ತೀರಾ ಚೆನ್ನಾಗಿ ನೋಡ್ಕೊಂಡಿದ್ರೆ ಕಮ್ಮಿ ಅಂದ್ರೆ ಒಂದು 7-8 ತಿಂಗಳು ಇರುತ್ತೆ. 7-8 ತಿಂಗಳವರೆಗೂ ಫಲ ಬರುತ್ತೆ. ಫಲ ಬರುತ್ತೆ ಅಂದ್ರೆ ಚೆನ್ನಾಗಿ ಮತ್ತು ಔಷಧಿ ಗೀಸಿ ಹೊಡ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 7-8 ತಿಂಗಳು ನಮ್ಗೆ ಫಸಲು ಬಿಡುತ್ತೆ. ಅದಾದ ನಂತರ ನಮ್ಮ ಏನೊಂದು ರಾಜ್ಯ ಸರ್ಕಾರ ಕುಮಾರಸ್ವಾಮಿ ಅವರು ಮತ್ತು ಮುಖ್ಯಮಂತ್ರಿಗಳು ಅವರು ರೈತರ ಮಗ ಅಂತ ಹೇಳ್ತಾ ಇದಾರೆ. ರೈತರಿಗೆ ಏನಂದ್ರೆ ನಾವು ರೈತರು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಯಾರಿಗೆ ಮನ್ನಾ ಮಾಡ್ತಾರ ಅಂದ್ರೆ ನಿಷ್ಠಾವಂತ ರೈತರಿಗೆ ಅವ್ರು ಮನ್ನಾ ಮಾಡ್ತಾ ಇಲ್ಲ. ಯಾರು ರೈತರಿಗೆ ಮನ್ನಾ ಮಾಡ್ತಾರಂದ್ರೆ ಅದೇ ತರ ಅದರಲ್ಲೇ ದಂಧೆ ಮಾಡ್ಕೊಂಡ್ರೆ ಮಾತ್ರ ಮನ್ನಾ ಮಾಡ್ತಾ ಇದಾರೆ. ನಮ್ಮಂತವ್ರು ಬಂದು ಒಂದು ಅಧಿಕಾರಿಗಳು ಬಂದು ಗುರುಸಿ ಏನಪ್ಪ ನಿಮ್ದು ಏನು ಹಾನಿ ಆಗಿದೆ ಅಂತ ಯಾರು ಕೇಳೋರಿಲ್ಲ. ಈ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಜೊತೆಲಿ ಶಾಮೀಲಾಗ್ಬಿಟ್ಟು ಹೋಗೋದು ಈ ತೋಟಗಾರಿಕೆಯಲ್ಲಿ ಅಷ್ಟೇ. ಯಾರು ಅದರಲ್ಲೇ ದಂಧೆ ಮಾಡ್ಕೊಂಡ್ಬಿಟ್ಟಿದೆ ತೋಟಗಾರಿಕೆ. ಒಂದು ಔಷಧಿ ಕೊಡಲ್ಲ, ಒಂದು ಏನೇ ಒಂದು ಸವಲತ್ತು. ಇವಾಗ ನಮ್ಗೆ ಕೃಷಿ ಹೊಂಡ ಮಾಡಬೇಕು. ಕೃಷಿ ಹೊಂಡ ನಮ್ಗೆ ಎಲ್ಲ ಕಡೆ ನೋಡಿದ್ರೆ ಪಂಪ್ ಈ ಒಂದು ಅದ್ರಾಗದು ಜನ್ರೇಟ್ ಕೊಡ್ತಾರೆ, ಪೈಪ್ಸ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ನಮ್ಗೆ ಏನು ಕೊಡಲ್ಲ ಇಲ್ಲಿ. ಸುಮ್ಗೆ ಅವರು ನಮ್ಮ ಕಪಟೆಲ್ಲು ನಾವೇ ಆಗಿಸ್ಬೇಕು, ನಾವೇ ದುಡ್ಡು ಖರ್ಚು ಮಾಡಬೇಕು, ನಿಮ್ಗೆ ಅಕೌಂಟ್ ಬರ್ತದೆ ಅಂತೇಳಿ ಎಲ್ಲ 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 ಡೋಕ ಮಾಡೋ ಕೆಲಸಗಳು. ದಯವಿಟ್ಟು ನೀವು ಸರ್ಕಾರ ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಮಾಡಬೇಕಾಯ್ತು. ಅಧಿಕಾರಿಗಳು ಶಾಮೀಲ್ ಆಗಿದಾರಲ್ಲ, ನಾವ್ಯಾರು ಕಂಪ್ಲೇಂಟ್ ಮಾಡಬೇಕು? ಅದು ಅಧಿಕಾರಿಗಳು ದಯವಿಟ್ಟು ನಮ್ಮ ಏನು ರಾಜ್ಯ ಸರ್ಕಾರ ಕುಮಾರಸ್ವಾಮಿ ಅವರಿದ್ದಾರೆ ಅವ್ರನ್ನ ನಿಷ್ಠಾವಂತ ಅಧಿಕಾರಿಗಳನ್ನ ಹಾಕಿ ಪರಿಶೀಲನೆ ಮಾಡಿ ನಮ್ಮಂತ ರೈತರನ್ನ ಗುರುತಿಸಿ ನಮಗೊಂದು ಪರಿಹಾರ ಕೊಡ್ಬೇಕಂತೇಳಿ ನಿಮ್ಮೊಂದು ಏನು ಕನಕಶ್ರೀ ನ್ಯೂಸ್ ಚಾನಲ್ ಅವ್ರಿಗೆ ಕೈಮುಗಿದು ಕೇಳ್ತೀನಿ. ಏನೋ ನಮ್ಮನ್ನು ಗುರುತಿಸಿ ಇವತ್ತು ನೀವು ಬಂದು ನೀವು ನಮ್ಮನ್ನೆಲ್ಲ ವಿಚಾರಿಸ್ತಾ ಇದ್ದೀರಲ್ಲ, ನಿಮ್ಮ ಚಾನಲ್ಲು ಕನಕಶ್ರೀ ಚಾನಲ್ಲು ಇಡೀ ಪ್ರಪಂಚದಲ್ಲಿ ಅತಿ ವೇಗದಲ್ಲಿ ಚೆನ್ನಾಗಿರಲಿ ಅಂತೇಳಿ ನಾವು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀರಿ. ನೆಟ್ ಹೌಸಲ್ಲಿ ನೆಟ್ ಹೌಸ್ಕು ಇದಕ್ಕೂ ಹೊರಗಡೆ ಇರೋ ಏನು ಡಿಫ್ರೆನ್ಸ್ ಇದೆ ಸರ್? ನೆಟ್ ಹೌಸ್ ನೋಡ್ರಿ, ಅದು ನೆಟ್ ಹೌಸ್ ಇದು ಓಪನ್ ಫೀಲ್ಡ್. ಓಪನ್ ಫೀಲ್ಡ್ ಓಪನ್ ಫೀಲ್ಡ್ ಅಂದ್ರೆ ಇದು ನಾವು ಖರ್ಚು ಕಮ್ಮಿ ಅಂದ್ರೆ ಕಡ್ಡಿ ಎಲ್ಲ ಸೇಮ್ ಆಗ್ಬೇಕು, ಮೇಲೆ ನೆಟ್ ಹೌಸ್ ಹಾಕಂಗಿಲ್ಲ. ಖರ್ಚು ಕಮ್ಮಿ ಅಂದ್ರೆ ಒಂದು ಕಮ್ಮಿ ಅಂದ್ರೆ ಒಂದು 3-4 ತಿಂಗಳು ಇರುತ್ತೆ ನೋಡ್ರಿ ಗಿಡ ನೋಡಿ. ಅದು 3-4 ತಿಂಗಳು ಇರುತ್ತೆ. ಅದು ಎಷ್ಟು ತಿಂಗಳು ಇರುತ್ತೆ? ಅದು ಒಂದು 7-8 ತಿಂಗಳು ಇರುತ್ತೆ. ಬಟ್ ಖರ್ಚು ಜಾಸ್ತಿ, ಖರ್ಚು ಜಾಸ್ತಿ ಬರುತ್ತೆ. ಜಾಸ್ತಿ ಬರುತ್ತೆ ನೋಡಿ. ಇದು ಓಪನ್ ಫೀಲ್ಡ್, ಇದನ್ನ ಓಪನ್ ಫೀಲ್ಡ್ ಅಂತಾರೆ. ಹಾಗೆ ಹಾಗೆ ತೋರಿಸ್ನಲ್ಲ, ಅದು ನೆಟ್ ಹೌಸ್. ಇದ್ರಾಗ ಇದ್ರಾಗ ಬಂಡವಾಳ ಒಂದುವರೆ ಲಕ್ಷ ಆಗಿದೆ ಅಂದ್ರೆ ನೆಟ್ ಹೌಸ್ ಮೇಲೆ ನೆಟ್ ಎಲ್ಲ ಹಾಕಿಲ್ಲ. ಇದು ಓಪನ್ ಫೀಲ್ಡ್ ಅಂತಾರೆ. ಅದೇ ಓಪನ್ ಫೀಲ್ಡ್ ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಬೆಳೆ ಬರೋದಿಲ್ವಾ ಇದು? ಅದೇ ನೋಡಿ, ಇದು ಗೊತ್ತಾಗ್ತದೆ ಗಿಡ ಆ ಗಿಡಕ್ಕೆ ಗಿಡಕ್ಕ ವ್ಯತ್ಯಾಸ ಜಾಸ್ತಿ ಇದೆ. ಅದರಿಂದ ಓಪನ್ ಫೀಲ್ಡ್ ನಾನು ನೋಡಿ, ನಾವು 2 ತರ ಮಾಡಿದ್ದೀವಿ. 1 ಎಕರೆ ನೆಟ್ ಹೌಸ್ ಮಾಡಿದಿರಿ, 1 ಎಕರೆ ಓಪನ್ ಫೀಲ್ಡ್ ಮಾಡಿದಿರಿ. 2 ಚೆಕ್ ಮಾಡೋದ್ ಮಾಡಿದಿರಿ, ಚೆಕ್ ಮಾಡಿದ ನೆಟ್ ಹೌಸ್ ಚೆನ್ನಾಗಿದೆ, ಓಪನ್ ಫೀಲ್ಡ್ ಅಷ್ಟಾಗಿದೆ. ದಯವಿಟ್ಟು ಯಾರೇ ಮಾಡಲಿ ನೆಟ್ ಹೌಸ್ ಮಾಡಿ ರೈತರಿಗೆ ಒಂದು ಸಂದೇಶ ಕೊಡಿ, ನೀವೇ ಕೊಡಿ. ನಿಮ್ಮ ಮುಖಾಂತರ ಕರ್ನಾಟಕ ಜನತೆಗೆ ರೈತರಿಗೆ ನೀವೇ ಸಂದೇಶ ಕೊಡಿ. ನಮ್ಮ ರೈತ ಬಂದವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ಇವತ್ತಿನ ದಿವಸ ನಾವು 1 ಎಕರೆಗಳು ಬೆಳೀತಾರೆ, 10 ಎಕರೆ 20 ಎಕರೆ ಏನು ಬೆಳೆದ್ ಬೇಡ. 1-2 ಎಕರೆ ಕ್ಲೀನ್ ಆಗಿ ಬೆಳ್ಕೊಂಡು ಅದ್ರ ಏನ್ ಗೊಬ್ಬರ ಕೊಡ್ಬೇಕು, ಯಾತರ ಕೊಡ್ಬೇಕಂತೇಳಿ ನಮ್ಮ ರೈತರು ಎಲ್ಲ ಒಂದು ಗುಣಮಟ್ಟವಾಗಿ ನಾವು ಜಾಸ್ತಿ ಮಾಡೋದು ಬೇಡ. 1-2 ಎಕರೆ ಮಾಡಿಕೊಂಡು ಆ 10 ಎಕರೆ ಮಾಡೋದು, 2 ಎಕರೆಗೆ ಮಾಡೋದು, 2 ಎಕರೆಯಲ್ಲೇ ನಾವು ಫಲ ಕೊಡ್ತೇವ್ರು. ಅದರಿಂದ ದಯವಿಟ್ಟು ಎಲ್ಲ ನಮ್ಮ ರೈತರು ಎಲ್ಲ ಕಷ್ಟ ಬಿದ್ದು, ನಮ್ಮ ರೈತರು ಏನೇ ಕಷ್ಟ ಬಿದ್ದರೂ ನಾವು ಅಲ್ಲಿ ಎಲ್ಲರಿಗೂ ನಿಧೋತ ಬೆಲೆಗಳಿದೆ. ನಮ್ಗೆ ಏನು ಫಿಕ್ಸೆಡ್ ಮಾಡಿದ ರೈತರಿಗೆ ಮಾತಾದರೆ ರೈತರು ನಮ್ಮ ಬೆನ್ನೆಲುಬು ಅದು ಇದಂತೆಲ್ಲ ಪುರಾಣ ನೋಡಿತಾರೆ ಈ ರಾಜಕಾರಣಿಗಳು. ದಯವಿಟ್ಟು ನಮ್ಗೆ ಯಾರು ರೈತರಿಗೆ ಸಪೋರ್ಟ್ ಮಾಡಲ್ಲ ನೋಡಿ. ನಾನು ಎಲ್ಲ ಒಂದು ಬೆಳೆ ಲಾಸ್ ಆಯಿತು, ಈ ಬೆಳೆ ಹಾಕಿದ್ದೀನಿ, ಒಂದು ನೆಟ್ ಹೌಸ್ ಮಾಡಿದ್ದೀನಿ, ಒಂದು ಓಪನ್ ಬಿಲ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲ ನಮ್ಮ ರೈತರು ಏನು ನಾವು ಮಾಡೋ ಕೆಲಸ ನಿಷ್ಠಾವಂತ ಕೆಲಸ ಮಾಡೋದು ಭಗವಂತ ಈ ಒಂದು ಬೆಳೆ ಇಲ್ಲ ಒಂದು ಬೆಳೆ ಫಲ ಕೊಡೇ ಕೊಡ್ತಾನೆ. ದಯವಿಟ್ಟು ನಾವು ಮಾಡಬೇಕು.